ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮತ್ತು ಸೆಲೆಬ್ರಿಟಿಗಳಾದಂಥ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಒಂದೇ ದಿನದಲ್ಲಿ ಒಪ್ಪಿಗೆ ಮೇರೆಗೆ ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ. ಅದು ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿದೆ. ಡಿವೋರ್ಸ್ ಯಾಕಾಯಿತು, ಏನಾಯಿತು ಅನ್ನೋ ಚರ್ಚೆ ಅಂತೂ ಸಿಕ್ಕಾಬಟ್ಟೆ ನಡೀತಾ ಇದೆ. ಅವರಿಂದಾಯಿತು, ಇವರಿಂದಾಯಿತು, ಇದೇ ಕಾರಣಕ್ಕಾಯಿತು, ಮತ್ತೊಂದು ಕಾರಣಕ್ಕಾಯಿತು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗೆಯೇ ಆಶ್ಚರ್ಯಕರ ಬೆಳವಣಿಗೆಗಳು ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸಾಮಾನ್ಯವಾಗಿ ಒಂದು ಕೋರ್ಟ್ನಲ್ಲಿ ಒಂದು ಡಿವೋರ್ಸ್ ಕೇಸ್ ಅಂತ ಅಂದರೆ ಏನಿಲ್ಲ ಅಂತಂದರೂ ಒಂದು ವರ್ಷದಿಂದ 2 ವರ್ಷದವರೆಗೂ ನಡೆದೇ ನಡೆಯುತ್ತೆ. ಇನ್ನೂ ಡಿವೋರ್ಸ್ ಕೇಸಸ್ಗಳು 3-4 ವರ್ಷ ಆದರೂ ಮುಗಿಯೋದೇ ಇಲ್ಲ. ಆದರೆ ಇವರಿಬ್ಬರ ಡಿವೋರ್ಸ್ ಕೇಸ್ ಒಂದೇ ದಿನದಲ್ಲಿ ಮುಗಿದಿದೆ. ಬೆಳಗ್ಗೆಯಿಂದ ಸಂಜೆ ಒಳಗಡೆ ಕೋರ್ಟ್ನಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ. ಹಾಗಿದ್ರೆ ದುಡ್ಡಿದ್ದವ್ರಿಗೆ ಒಂಥರ, ದುಡ್ಡಿಲ್ಲದವ್ರಿಗೆ ಒಂಥರನಾ ಅಂದರೆ ಖಂಡಿತ ಅಲ್ಲ. ಕೆಲವೊಂದಷ್ಟು ಪ್ರಕರಣದಲ್ಲಿ ಮ್ಯೂಚುರಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಒಂದೇ ದಿನ ಡಿವೋರ್ಸನ್ನು ಪಡ್ಕೋಬಹುದು. ನಿಮಗೆ ಮಾತಾಡೋಕ್ಕೆ ಅವಕಾಶ ಇದೆ ಅಂತಂದರೆ ನಮಗೇನು ಮಾತಾಡೋಕ್ಕೆ ಏನಿಲ್ಲ, ನಾವಿಬ್ಬರು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದೀವಿ ಡಿವೋರ್ಸ್ ಬೇಕು, ಡಿವೋರ್ಸ್ ಕೊಡಿ ಅಂತ ಹೇಳ್ತಿದ್ದ ಹಾಗೇ. ಓಕೆ, ಇಬ್ಬರಿಗೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇಬ್ಬರಿಗೂ ಡಿವೋರ್ಸ್ ಬೇಕು ಅಂದರೆ ಇನ್ನೇನು ಮಾಡೋದಕ್ಕಾಗಲ್ಲ, ತಗೊಳ್ಳಿ ಡಿವೋರ್ಸು ಅಂತ ಡಿವೋರ್ಸನ್ನು ಕೂಡ ಕೊಟ್ಟಲಾಗಿದೆ. ಸೊ ಸಾಮಾನ್ಯವಾಗಿ ಡಿವೋರ್ಸ್ ಅಂದಿದ ತಕ್ಷಣ ಎಲ್ಲರೂ ಭಯಭೀತರಾಗೋದು ಯಾಕೆ ಅಂತಂದರೆ, ಒಂದು ಇಷ್ಟಪಟ್ಟು ಜೀವನ ಮಾಡ್ತಾ ಇದ್ದಂಥ ಗಂಡ ಹೆಂಡತಿ ದೂರ ಆಗುವಂಥ ಕಾರಣಕ್ಕೆ. ಎಷ್ಟೋ ವರ್ಷಗಳ ಕಾಲ ಸಂಸಾರ ಮಾಡಿ ಈಗ ಡಿವೋರ್ಸ್ ಪಡ್ಕೊಂಡು ದೂರ ದೂರ ಆಗೋದು ಹೇಗೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿರುತ್ತೆ. ಅದಾದ ನಂತರ ಕೆಲವೊಂದಷ್ಟು ವಿಚಾರಗಳಲ್ಲಿ ಹೆಣ್ಮಕ್ಳಿಗೂ ಪ್ರಶ್ನೆಗಳಿರುತ್ತೆ. ಇವಾಗ ಡಿವೋರ್ಸ್ ಪಡ್ಕೊಂಡ್ರೆ ಮುಂದಿನ ಜೀವನ ಹೇಗೋ ಏನೋ, ಮದುವೆ ಆಗಬೇಕೋ ಆಗಲ್ವೋ ಅಂತ. ಇನ್ನು ಮಕ್ಕಳಾಗಿದ್ದರೆ ಅದೊಂದು ರೀತಿಯಾದಂಥ ಸಮಸ್ಯೆ ಆಗಿರುತ್ತೆ. ಮಗು ಯಾರ ಜೊತೆಗಿರುತ್ತೆ, ಅವ್ರ ಜೊತೆಗೋ ಇವ್ರ ಜೊತೆಗೋ ಅಥವಾ ಹೇಗೆ ಏನೋ, ನನ್ನ ಜೊತೆಗೆ ಮಗು ಬೇಕು, ಅವ್ರ ಜೊತೆಗೆ ಮಗು ಹೋಗಬೇಕು, ಈ ಥರದ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಆದರೆ ನಿವೇದಿತಾ ಮತ್ತು ಚಂದನ್ ಈ ವಿಚಾರದಲ್ಲಿ ಲಕ್ಕಿ. ಮಗು ವಿಚಾರಕ್ಕೆ ಡಿವೋರ್ಸ್ ಆಗಿರೋದ್ರಿಂದ ಮಗು ಯಾರ ಜೊತೆಗಿರಬೇಕು ಅನ್ನೋದ್ರ ಬಗ್ಗೆ ಏನು ತಲೆಬಿಸಿ ಆಗಿಲ್ಲ. ಇನ್ನೊಂದು ಕಡೆಯಲ್ಲಿ ಡಿವೋರ್ಸ್ ಅಂದಿದ ತಕ್ಷಣ ಎಲ್ಲರೂ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನ ಅಪವಾದನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಗಂಡು ಮಕ್ಕಳು ಕೂಡ ಸತಾಯಿಸ್ತಾರೆ. ಅದು ಏನು ಅಂತ ಅಂದರೆ ಅದು ಆಸ್ತಿಯಲ್ಲಿ ಪಾಲು. ಹೌದು, ಸಾಮಾನ್ಯವಾಗಿ ಒಂದು ಹುಡುಗಿ ಡಿವೋರ್ಸ್ ಆದಾಗ ತನ್ನ ಗಂಡನಿಗೆ 2 ರೀತಿಯಾದಂಥ ಕೇಸ್ಗಳನ್ನು ಹಾಕಬಹುದು. ಒಂದು ಮೇಂಟೆನೆನ್ಸ್ ಕೇಸ್ ಅಂತ, ಅಂದರೆ ತನ್ನ ಇಡೀ ಜೀವನ ಮುಗಿಯೋವರೆಗೂ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಅಥವಾ ಎಷ್ಟು ಖರ್ಚು ಬರಬಹುದು ಅದನ್ನು ಮೇಂಟೆನೆನ್ಸ್ ಕೇಸ್ ಅಂತ ಹಾಕೋದು. ಆ ಮೇಂಟೆನೆನ್ಸ್ ಕೇಸ್ ಹಾಕಿದಾಗ ಆ ದುಡ್ಡನ್ನು ಗಂಡ ಅಂತ ಅನ್ನಿಸ್ಕೊಂಡಿದ್ದವನು ಡಿವೋರ್ಸ್ ಆದಮೇಲೂ ಕೂಡ ಭರಿಸಬೇಕು. ಇನ್ನೊಂದು, ಮದುವೆಗೆ ಇಷ್ಟು ಖರ್ಚಾಗಿತ್ತು, ಒಡವೆ ಇಷ್ಟು ಕೊಟ್ಟಿದ್ರು, ನನಗೆ ಅಷ್ಟು ಬೇಕು ಇಷ್ಟು ಬೇಕು, ಆಸ್ತಿಯಲ್ಲಿ 50% ಬೇಕು, 60% ಬೇಕು, ಇವ್ರು ಚೆನ್ನಾಗಿ ದುಡಿತಾರೆ, ಇವ್ರಿಗೆ ಇಷ್ಟು ಸಂಬಳ ಇದೆ, ಇಷ್ಟು ಮನೆ ಇದೆ, ಇನ್ನೊಂದಿದೆ, ತೋಟ ಇದೆ, ಜಮೀನಿದೆ, ಇದರಲ್ಲೆಲ್ಲದರಲ್ಲೂ ನನಗೆ ಭಾಗ ಬೇಕು ಅಂತ ಮೇಂಟೆನೆನ್ಸ್ ಅಥವಾ ಇನ್ನೊಂದು ಕೇಸ್ ಹಾಕೋದು. ಆ ಕೇಸ್ನ ಮುಖಾಂತರವಾಗಿ ದುಡ್ಡನ್ನು ಪಡ್ಕೊಳ್ಳೋದು. ಇದು ಸಹಜವಾಗಿ ಎಲ್ಲ ಡಿವೋರ್ಸ್ ಕೇಸಲ್ಲೂ ಇರುತ್ತೆ. ಗಂಡನಿಂದ ಡಿವೋರ್ಸ್ ಪಡ್ಕೊಂಡ್ಮೇಲೆ ಗಂಡನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಪಾಲಿದೆ. ಇದನ್ನು ಎಷ್ಟೋ ಹೆಣ್ಣುಮಕ್ಕಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇನ್ನು ನಿವೇದಿತ ಮತ್ತು ಚಂದನ್ ವಿಚಾರದಲ್ಲಿ ಚಂದನ್ ಆಸ್ತಿ ಸುಮಾರು 10-20-30 ಕೋಟಿ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವರ ಮನೆಯೇ 3-3.5 ಕೋಟಿ ಬೆಲೆ ಬಾಳುತ್ತೆ. ಹಾಗಾಗಿ ಚಂದನ್ ಅವರು ಎಷ್ಟು ದುಡ್ಡನ್ನು ನಿವೇದಿತಾಗೆ ಕೊಡಬೇಕಾಗತ್ತೆ, ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ಆದೇಶ ಬಂದಿದೆ, ಜೀವನಾಂಶ ಎಷ್ಟು ಕೊಡಬೇಕು ಅನ್ನೋದು ಈಗ ಎಲ್ರಿಗೂ ಕಾಡ್ತಿರುವಂಥ ಪ್ರಶ್ನೆ. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಬಟ್ಟೆ ಓಡಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. ಹೌದು, ಚಂದನ್ ಮೊದಲು ಬಡವರೇ ಆಗಿದ್ರೂ ಕೂಡ, ಮಧ್ಯಮ ವರ್ಗದವರೇ ಆಗಿದ್ದರೂ ಕೂಡ, ಆನಂತರ ರ್ಯಾಪರ್ ಆದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು, ದುಡ್ಡು ಮಾಡಿದ್ರು. ಸಂಗೀತ ನಿರ್ದೇಶಕನಾಗಿ ಅವರು ಇಂತಿಷ್ಟು ಸಂಭಾವನೆಯನ್ನು ಪಡ್ಕೊಳ್ತಾರೆ. ಐಷಾರಾಮಿ ಕಾರ್ಗಳಿದೆ, ಐಷಾರಾಮಿ ಬಂಗ್ಲೆ ಇದೆ, ಊರಲ್ಲಿ ಜಮೀನು ಕೂಡ ಇದೆ. ಸಿನಿಮಾದಲ್ಲಿ ಅವರು ನಿರ್ದೇಶಕನಾಗಿ ಸ್ವಲ್ಪ ಅವಕಾಶ ಸಿಕ್ಕಿದ್ರು ಕೂಡ, ಅವರು ರಿಯಾಲಿಟಿ ಶೋಗಳಲ್ಲಿ ಅಂದರೆ ಲೈವ್ ಶೋಗಳಲ್ಲಿ, ಮ್ಯೂಸಿಕ್ ಶೋಗಳಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲೂ ಕೂಡ ಇವರು ದುಡ್ಡು ಮಾಡಿರೋದ್ರಿಂದ ಸಹಜವಾಗಿ ಇವರ ಆಸ್ತಿ ಸುಮಾರು 25-30 ಕೋಟಿ ಇದೆ. ಹಾಗಿದ್ರೆ 30 ಕೋಟಿಯಲ್ಲಿ 50% ಅಂತ ಅಂದ್ರೂ 15 ಕೋಟಿ ಹಾಗಿದ್ರೆ ನಿವೇದಿತಾಗೆ ಕೊಡಬೇಕಾ, ಜೀವನಾಂಶ ಕೊಡಬೇಕಾ, ನಿವೇದಿತಾ ಎಷ್ಟು ದುಡ್ಡು ಕೇಳಿದ್ರು, ಕೋರ್ಟಲ್ಲಿ ಏನು ಆದೇಶ ಬಂದಿದೆ ಅನ್ನೋದು ಗೊತ್ತಾದರೆ ನೀವು ಖಂಡಿತ ಆಗೂ ಶಾಕ್ ಆಗ್ತೀರಾ. ನಿಮಗೆಲ್ಲ ಗೊತ್ತಿರೋ ಹಾಗೇ ಚಂದನ್ಗಿಂತ ನಿವೇದಿತಾ ತುಂಬ ರಿಚ್ ಇದ್ದಾರೆ. ನಿವೇದಿತಾ ಅವರ ಆಸ್ತಿ ಮೌಲ್ಯ ಕೂಡ ಚಂದನ್ ಅಷ್ಟೇ ಇದೆ. ತಿಂಗಳಿಗೆ ಅವರು ಜಾಸ್ತಿನೇ ದುಡಿತಾರೆ. ಅವರ ತಂದೆಯ ಆಸ್ತಿ ಅಂತ ಲೆಕ್ಕ ಹಾಕಿದ್ರೆ ಚಂದನ್ಗಿಂತ ನಿವೇದಿತಾನೇ ರಿಚ್ಚು. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ದುಡ್ಡು ನೋಡಿ ಚಂದನನ್ನು ನಿವೇದಿತಾ ಮದುವೆ ಆಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ
ಕೋರ್ಟ್ನಲ್ಲಿ ಮೇಂಟೆನೆನ್ಸ್ ಕೇಸ್ ಹಾಕಿದಾಗ ನಿವೇದಿತಾಗೆ ಎಲ್ಲರಿಗೂ ಕೇಳಿದಂತೆ ನಿಮಗೆ ಎಷ್ಟು ಜೀವನಾಂಶ ಬೇಕು, ಮೇಂಟೆನೆನ್ಸ್ ಕೇಸ್ ಎಷ್ಟು ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಆಶ್ಚರ್ಯವಾದಂಥ ಉತ್ತರವನ್ನು ನಿವೇದಿತ ಕೊಟ್ಟಿದ್ದಾರೆ. ನನಗೆ ಚಂದನ್ ಕಡೆಯಿಂದ ಒಂದು ರೂಪಾಯಿನೂ ಬೇಡ, ಯಾವುದೇ ಜೀವನಾಂಶವೂ ಬೇಡ. ನಾನು ಮನೆ ಕಡೆ ವೆಲ್ ಸೆಟಲ್ಡ್ ಆಗಿದ್ದೀನಿ, ನನಗೆ ದುಡಿಯುವ ಕೆಪಾಸಿಟಿ ಕೂಡ ಇದೆ. ಹೀಗಿರಬೇಕಾದ್ರೆ ಅವರ ಆಸ್ತಿ, ಅವರ ದುಡ್ಡು ನನಗೆ ಯಾವುದೂ ಬೇಡ. ಅವರೇ ಬೇಡ ಅಂತ ಅಂದ ಮೇಲೆ ಅವರ ದುಡ್ಡು ಮತ್ತು ಅವರ ಹಣ ಅಥವಾ ಅವರ ಆಸ್ತಿಯನ್ನು ಪಡ್ಕೊಂಡು ನಾನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನನಗೆ ಅದ್ಯಾವುದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಕೇವಲ ಡಿವೋರ್ಸ್ ಅಷ್ಟೇ. ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು ಡಿವೋರ್ಸನ್ನು ಪಡ್ಕೊಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ನಾನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅಥವಾ ಕಿತ್ತು ತಿನ್ನೋದಕ್ಕೆ ಅಂತ ಡಿವೋರ್ಸ್ ಅಪ್ಲೈ ಮಾಡ್ಕೊಂಡಿಲ್ಲ. ನನಗೆ 1 ರೂಪಾಯಿ ಹಣನೂ ಬೇಡ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಇದು ಆಶ್ಚರ್ಯ ಅನಿಸಿದೆ. ನಿವೇದಿತ ಮೆಚೂರ್ಡ್ ಅಲ್ಲದೆ ಇದ್ರೂ ಕೂಡ ಚೈಲ್ಡ್ ಥರ ಆಡ್ತಾರೆ ಅನ್ನೋದಾದ್ರೂ ಕೂಡ ಇನ್ನು ಬೇರೆಯವರಾಗಿದ್ದರೆ ಬಂದಷ್ಟು ಬರಲಿ ಅಂತ ಬಾಚ್ಕೊಳ್ತಿದ್ರು. ಆದರೆ ನಿವೇದಿತ 1 ರೂಪಾಯಿಯೂ ಬೇಡ ಅಂತ ಹೇಳಿರೋದ್ರಿಂದ ಚಂದನಿಗೂ ಕೂಡ ಖುಷಿಯಾಗಿದೆ. ಈ ಕಾರಣಕ್ಕೇ ಈ ಜೋಡಿ ಒಟ್ಟಿಗೆ ಕೋರ್ಟಿಗೆ ಬಂದು ಒಟ್ಟಿಗೆ ಡಿವೋರ್ಸ್ ಆದ ಮೇಲೆ ಕೈ ಕೈ ಹಿಡಿದುಕೊಂಡು ಕೋರ್ಟ್ ಹಾಲಿಂದ ಹೊರಗಡೆ ಹೋಗಿ ನಿವೇದಿತರನ್ನು ಅವರ ಹುಟ್ಟೂರು ಮೈಸೂರಿಗೆ ಚಂದನ್ ಕರ್ಕೊಂಡು ಕಾರಲ್ಲಿ ಹೋಗಿ ಬಿಟ್ಟು ಬಂದಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗಮನಾರ್ಹ. ಆಸ್ತಿ ಬೇಡ, ದುಡ್ಡು ಬೇಡ ಅಂತ ಹೇಳಿರೋದ್ರಿಂದ ಇಲ್ಲಿ ಇಬ್ಬರಿಗೂ ಬೇಕಾಗಿರೋದು ಡಿವೋರ್ಸ್ ಅಷ್ಟೇ. ಅದನ್ನು ಹೊರತುಪಡಿಸಿ ಇನ್ನೇನು ಅಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಆ ಕಾರಣಕ್ಕೆ ಇಬ್ಬರು ಮಾತಾಡಿಕೊಂಡು ಮುಖ ತಿರುಗಿಸ್ಕೊಳ್ದೇನೆ ಜಗಳ ಆಡ್ಕೊಳ್ದೇನೆ ನಿನ್ನ ಕಾರ್ ನನಗೆ ಬೇಕು, ನಿನ್ನ ಸೈಟ್ ನನಗೆ ಬೇಕು, ನನ್ನ ಹೆಸರಲ್ಲಿ ನಿನ್ನ ಆಸ್ತಿ ಇದೆ, ಇದ್ಯಾವುದು ಇಲ್ಲದೇ ಡಿವೋರ್ಸ್ ಆಗಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.